ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಮತ್ತೊಮ್ಮೆ ವಿವಾದದಲ್ಲಿ ಸಿಲುಕಿಕೊಂಡ ಸಂಸದ ಪಾಕಿಸ್ತಾನಕ್ಕೆ ಹೋಗಬೇಕಂತೆ ಶಶಿಕಾಂತ್ ಸೆಂಥಿಲ್, ಟ್ವಿಟರ್ನಲ್ಲಿ ಅನಂತಕುಮಾರ್ ಹೆಗಡೆ ವಾಗ್ದಾಳಿ. ಎಲ್ಲ ಅಂಗನವಾಡಿ ಕೇಂದ್ರಗಳನ್ನ ಡಿಜಿಟಲೀಕರಣ, ಮಕ್ಕಳಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಕಲ್ಪಿಸಲು ಯೋಜನೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಭರವಸೆ. ಹುಳಿ ಹಿಂಡುವುದು, ಬೆಂಕಿ ಹಚ್ಚುವುದು ನಳಿನಿ ಕೆಲಸ. ಇಡಿ, ಐಟಿ, ಸಿಬಿಐ ಇರೋದು ಯಾರ ಅಧೀನದಲ್ಲಿ? ಕಟೀಲ್ ಹೇಳಿಕೆ ರಾಜಕೀಯ ಪ್ರೇರಿತ, ಸಿದ್ದು ಡಿಚ್ಚಿ. ಇದೀಗ ವಾರ್ತೆಗಳ ವಿವರ. ಮುಂದಿನ ಸಿವಿಲ್ ಇಂಜಿನಿಯರಿಂಗ್ ಕಟ್ಟಡಗಳನ್ನು ಕಟ್ಟುವಲ್ಲಿ ಕಾಂಕ್ರೀಟ್, ನೂತನ ಸಿಮೆಂಟ್ ಹಾಗೂ ಜಲ್ಲಿ ಬದಲಿಗೆ ಜಿಯೋ ಕಾಂಕ್ರೀಟ್ ಉಪಯೋಗ ಮಾಡಬೇಕೆಂದು ಪ್ರಾಧ್ಯಾಪಕ ಡಾ ರಾಜೇಶ್ ಕುಮಾರ್ ಜಿ ಕರೆ ನೀಡಿದರು. ಬೆಳಗಾವಿ ನಗರದ ಅಂಗಡಿ ತಾಂತ್ರಿಕ ಮತ್ತು ವ್ಯವಸ್ಥಾಪನಾ ಮಹಾವಿದ್ಯಾಲಯದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳ ಅಸೋಸಿಯೇಷನ್ 2019-20 ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇಂಜಿನಿಯರಿಂಗ್ ವ್ಯಾಸಂಗದಲ್ಲಿ ಮೂಲವಾಗಿ ಬೇಕಾದ ದೃಢತೆ, ಛಲಗಾರಿಕೆ, ಶಿಸ್ತು, ಕಠಿಣ ಪರಿಶ್ರಮ, ಆವಿಷ್ಕಾರ ಕೌಶಲ್ಯಗಳನ್ನು ಸಂಪಾದಿಸಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿನ ವಿಫುಲ ಅವಕಾಶಗಳನ್ನು ಬಳಸಿಕೊಂಡು ವೃತ್ತಿ ಜೀವನದಲ್ಲಿ ಸಫಲತೆ ಹೊಂದಬೇಕೆಂದು ಕರೆ ನೀಡಿದರು. ಗೌರವಾನ್ವಿತ ಅತಿಥಿಗಳಾದ ಬೆಂಗಳೂರಿನ ಸರ್ಕಾರಿ ಎಸ್ಎಸ್ಕೆ ಕಾಲೇಜಿನ ಸಿವಿಲ್ ವಿಭಾಗದ ಮುಖ್ಯಸ್ಥರಾದ ಡಾ ಎಂಬಿ ಪಾಟೀಲ್ ಮಾತನಾಡಿ, ಭೂಕಂಪವಾದಾಗ ಕಟ್ಟಡಗಳು ಬೀಳದ ಹಾಗೆ ಸಿವಿಲ್ ವಿದ್ಯಾರ್ಥಿಗಳು ಜ್ಞಾನವನ್ನು ಗಳಿಸಿಕೊಂಡು ಭೂಕಂಪ ನಿರೋಧಕ ಕಟ್ಟಡಗಳನ್ನು ನಿರ್ಮಿಸಬೇಕೆಂದು ಕರೆ ನೀಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮದಭಾವಿ ಗ್ರಾಮದಲ್ಲಿ ಹನುಮಾನ ಯುವಕ ಮಂಡಳಿ ವತಿಯಿಂದ 5ನೇ ವರ್ಷದ ಗಣೇಶ ಉತ್ಸವ ಕಾರ್ಯಕ್ರಮದ ನಿಮಿತ್ತವಾಗಿ ರಸಪ್ರಶ್ನೆ ಆಯೋಜನೆ ಮಾಡಲಾಯಿತು. ಈ ಕಾರ್ಯಕ್ರಮವನ್ನು ಸಸ್ಯಕ್ಕೆ ನೀರು ಹಾಕುವ ಮೂಲಕ ಶನಿದೇವ ಮಂದಿರದ ಅರ್ಚಕರಾದ ಪ್ರವೀಣ್ ಹಿರೇಮಠ್ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿ, ಇಂದಿನ ದಿನಮಾನದಲ್ಲಿ ನಮ್ಮ ದೇಶದ ಸಂಸ್ಕಾರವನ್ನು ನಶಿಸಿ ಹೋಗುತ್ತಿರುವುದು ಖೇದಕರ ಸಂಗತಿಯಾಗಿದೆ. ಉತ್ಸವದಲ್ಲಿ ಹೆಚ್ಚು ಡಿಜೆ ಧ್ವನಿವರ್ಧಕ ಬಳಸುವುದರಿಂದ ಮನುಷ್ಯ ಶರೀರದ ಮೇಲೆ ಪರಿಣಾಮ ಬೀರಿ ಹೃದಯಾಘಾತಕ್ಕೆ ಒಳಗಾಗಿ ಸಾವು ಹೆಚ್ಚಾಗುತ್ತಿರುವುದು, ಆದ್ದರಿಂದ ನಾವು ಎಚ್ಚರಿಸಬೇಕಾಗಿದೆ ಎಂದು ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಉತ್ತರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಪ್ರವೀಣ್ ನಾಯಕ್, ಎಸ್ಜಿಎಸ್ ಮಹಾವಿದ್ಯಾಲಯದ ಉಪ ಪ್ರಾಚಾರ್ಯ ಸಿಎಸ್ ಚವಲ್ಗ, ಶಿಕ್ಷಕರಾದ ವಿಜಯ್ ಜೋಶಿ, ಜ್ಯೋತಿಬಾ ಶಿಂದೆ, ನಾಗರಾಜ್ ಮಜ್ಗಿ, ಕಲ್ಲಪ್ಪ ಖಿಲಾರೆ, ರಮೇಶ್ ಕೋರೆ, ರವಿ ಜೋಶಿ ಆಗಮಿಸಿದ್ದರು. ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸುಭಾಷ್ ಚಂದ್ರ ಬೋಸ್ ಮೊದಲನೇ ಸ್ಥಾನ, ಮಸರಗುಪ್ಪಿ ಗ್ರಾಮದ ಶ್ರೀ ಸ್ವಾಮಿ ವಿವೇಕಾನಂದ ತಂಡ 2ನೇ ಸ್ಥಾನ, ತೇವರಟ್ಟಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ತಂಡ 3ನೇ ಸ್ಥಾನ, ಅಥಣಿಯ ಜಾನ್ಸಿ ರಾಣಿ ತಂಡ 4ನೇ ಸ್ಥಾನ, ಮೊಳೆ ಗ್ರಾಮದ ಈರಯ್ಯ ಚಿಂಗವ ತಂಡ 5ನೇ ಸ್ಥಾನ ಪಡೆದವು. ಈ ಸಂದರ್ಭದಲ್ಲಿ ಹನುಮಾನ ಯುವಕ ಮಂಡಳದ ಮುಖಂಡರಾದ ಭೂಷಣ್ ಕುಲಕರ್ಣಿ, ರಾಜು ಗುರವ್, ಶಿವಾನಂದ್ ಮಠಪತಿ, ಶಶಿಕಾಂತ್ ಭೋಸ್ಲೆ ಸೇರಿದಂತೆ ಅನೇಕರು ಇದ್ದರು. ಹಬ್ಬ ಆಚರಣೆಗಳೆಲ್ಲ ಹಾಳಾಗಿ ಹೋಗಿದ್ದಾವೆ, ಅಂತದ್ರಲ್ಲಿ ಈ ಹನುಮಾನ್ ಯುವಕ ಮಂಡಳಿಯವರು ಈ ರಸಪ್ರಶ್ನೆ ಕಾರ್ಯಕ್ರಮ ಯೋಜನೆ ಮಾಡಿ ಅಥಣಿಯಿಂದ ಸುತ್ತಮುತ್ತ ಹಳ್ಳಿಯಿಂದ ಎಲ್ಲರನ್ನ ಹುಡುಗರನ್ನು ಕರೆಸಿ ಪ್ರಶ್ನೆಗಳನ್ನ ಕೇಳಿ ಜ್ಞಾನವನ್ನ ವೃದ್ಧಿ ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತಿದ್ರೆ ನಿಜಕ್ಕೂ ಹೆಮ್ಮೆ ತರುವಂತ ಕೆಲಸ, ಒಳ್ಳೆ ಶ್ಲಾಘನೀಯ ಮಾಡ್ತಕ್ಕಂಥ ಕೆಲಸ ಇದು, ಮತ್ತು ಎಲ್ಲರೂ ಗೌರವಿಸ್ತಕ್ಕಂಥ ಕೆಲಸ. ಅದರ ಜೊತೆಯಲ್ಲಿ ನಾವೇನೇ ಪೂಜೆ ಪುನಸ್ಕಾರ ಮಾಡಲಿ, ಗಣಪತಿ ಪೂಜೆ ಮಾಡಲಿ, ಯಾವುದೇ ದೇವರ ಪೂಜೆ ಮಾಡಲಿ, ಆದಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ನಾನು ಇವತ್ತು ಶನಿವಾರ ಇವತ್ತು ಎಲ್ಲೂ ನಾನು ಹೋಗಲ್ಲ. ಇವತ್ತು ಯಾರು ಎಷ್ಟೇ ಕೊಟ್ಟರು ನಮ್ಮ ಸ್ವಂತ ಕಾರ್ಯಕ್ರಮ ಕೂಡ ನಾನು ಯಾವುದನ್ನು ಕೂಡ ಶನಿವಾರ ಇಟ್ಕೊಳಲ್ಲ. ಶನೇಶ್ವರ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡ್ತಾ ಇದೀವಿ, ಅಲ್ಲಿ 100 ಜನ ಇವತ್ತು ತಾಯಿಯಂದ್ರು ಬಂದ್ಬಿಟ್ಟು ಎಲ್ಲ ನಿಮ್ಮಕ್ಕೆನೆ ನಿಮ್ದೇ ಜಾತಿ ತಗೊಂಡಿರ್ತಾರೆ. ನನ್ನ ಮಗ ಯಾಕೋ ಮಾತು ಕೇಳ್ತಾ ಇಲ್ಲ, ನನ್ನ ಮಗ ಯಾಕೋ ಸರಿ ಮನೆಗೆ ಬರ್ತಾ ಇಲ್ಲ, ನನ್ನ ಮಗ ಯಾಕೋ ಸರಿ ಊಟ ಮಾಡ್ತಾ ಇಲ್ಲ, ನನ್ನ ಮಗ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಮಾ ನಿವಾಸ ನಿರೀಕ್ಷಣಾ ಮಂದಿರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಸಂಘ ಬಾಗಲಕೋಟೆ ಜಿಲ್ಲಾ ಯುವ ಘಟಕದ ಉದ್ಘಾಟನಾ ಸಮಾರಂಭ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಬುದ್ಧನ ಭಾವಚಿತ್ರಕ್ಕೆ ಹಾಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂವಿನ ಹಾರವನ್ನು ಹಾಕಿ ನಂತರ ಮೇಣಬತ್ತಿ ಬೆಳಗಿಸಿ ಯುವ ಘಟಕ ಉದ್ಘಾಟನೆ ಮಾಡಲಾಯಿತು. ಡಾಕ್ಟರ್ ಅಂಬೇಡ್ಕರ್ ಶಕ್ತಿ ಸಂಘ ಯುವ ಘಟಕ ಉದ್ಘಾಟಕರು ಆಯುಷ್ಮಾನ್ ರವಿ ದೊಡ್ಮನಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಕ್ತಿ ಸಂಘ ಅಧ್ಯಕ್ಷ ಬಾಗಲಕೋಟೆ ಜಿಲ್ಲೆಯವರಿಂದ ಯುವ ಘಟಕ ಉದ್ಘಾಟನೆ ಮಾಡಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಡಾಕ್ಟರ್ ಅಂಬೇಡ್ಕರ್ ಯುವ ಜಿಲ್ಲಾ ಘಟಕಕ್ಕೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಯುವ ಘಟಕದ ಅಧ್ಯಕ್ಷರಾಗಿ ಬಾಗಲಕೋಟೆ ಜಿಲ್ಲೆಯ ಹರೀಶ್, ಉಪಾಧ್ಯಕ್ಷರಾಗಿ ಆಯ್ಕೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಮತ್ತು ಜಮಖಂಡಿ ತಾಲೂಕಿನ ಯುವಕರು ಭಾಗವಹಿಸಿದರು. ಯಾರು ತಪ್ಪು ಮಾಡ್ತಾರ ಅವ್ರಿಗೆ ಅಟ್ಟ ಶಿಕ್ಷೆ ಆಗ್ಬೇಕು ಅನ್ನೋ ಅಂತದ ನಮ್ಮ ಸಂಘದ ಧ್ಯೇಯ ಉದ್ದೇಶ. ಶಿಕ್ಷಣಕ್ಕೆ ಒತ್ತು ಕೊಡ್ತೀವಿ, ಮತ್ತು ಯಾವುದೋ ಸಮಾಜದವ್ರು ಇರಲಿ ಅನ್ಯಾಯ ಆದ್ರೆ ಅವ್ರಿಗೆ ಹೋಗಿ ಕಿಸಿದ್ ನಾವು ನಿಂದಿರ್ತೀವಿ ಅಂತೇಳಿ ನಮ್ಮ ಸಂಘಟನೆ ವತಿಯಿಂದ. ನಮಸ್ಕಾರ. ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ರವಿ ದೊಡ್ಮನಿ. ಧನ್ಯವಾದ.
ಮಂಡ್ಯ ಕತ್ರಘಟ್ಟೆ ಕೆರೆಯಲ್ಲಿ ಗಣಪತಿ ವಿಸರ್ಜನೆ ವೇಳೆ ಕಳೆದು ಹೋಗಿದ್ದ ಸುಮಾರು 22 ಗ್ರಾಂ ಚಿನ್ನದ ಸರವನ್ನ ಅನ್ವೇಷಕ ರೋಬರ್ಟ್ ಮಂಜೇಗೌಡರು ರೋಬೋಟ್ ಯಂತ್ರ ಬಳಸಿ ಪತ್ತೆ ಹಚ್ಚಿದ್ದಾರೆ. ನೂತನ ಸಾಹಸ ಕಾರ್ಯ ಮಾಡಿದ ಮಂಜೇಗೌಡರಿಗೆ ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದರು. ಪುರಸಭೆ ಸದಸ್ಯ ಲೋಕೇಶ್ ಅವರು ಕಳೆದು ಹೋಗಿದ್ದ ಚಿನ್ನದ ಸರವನ್ನ ಹುಡುಕಿ ಕೊಡುವ ಮೂಲಕ ಯಶಸ್ವಿಯಾಗಿದ್ದಾರೆ. ರೋಬರ್ಟ್ ಮಂಜೇಗೌಡ ಅವರಿಂದ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಎಂದು ಪುರಸಭೆ ಸದಸ್ಯ ಲೋಕೇಶ್ ಅವರು ಸಂತೋಷದಿಂದ ಮಾತನಾಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿಯ ಜೆಎಪಿಯು ಕಾಲೇಜಿನ ಅರ್ಥಶಾಸ್ತ್ರದ ಉಪನ್ಯಾಸಕರಾದ ಮಹಲಿಂಗ್ ಪಾರೇಶ್ ಅವರಿಗೆ ರಾಜ್ಯ ಮಟ್ಟದ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಾಗೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೋಡಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಬೆಂಗಳೂರಿನ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಪ್ರಶಸ್ತಿ ನೀಡಿದ್ದಾರೆ. ಎಂಎಂಪಿಸದ ಜನರ ಸೇವೆ ಮಾತನಾಡಿ ಮಹಲಿಂಗ ಪಾರೇಶ್ ಮೈತ್ರಿ ರಾಜ್ಯ ಮಟ್ಟದ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ಪಡೆದಿದ್ದಕ್ಕಾಗಿ ಸಾಮಾಜಿಕ ಹಾಗೂ ವಿದ್ಯಾರ್ಥಿಗಳ ಮಾರ್ಗದರ್ಶನ ಮಾಡಿ ವಿದ್ಯಾರ್ಥಿಗಳನ್ನ ಉನ್ನತ ಮಟ್ಟಕ್ಕೆ ಹೋಗುವಾಗ ಮಾಡಿದ್ದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಪ್ರಶಸ್ತಿಯನ್ನು ನೀಡಿದ್ದಾರೆ. ಮಹಲಿಂಗ್ ಪಾರೇಶ್ ಮೈತ್ರಿ ಇವರು ಉನ್ನತ ಮಟ್ಟಕ್ಕೆ ಇನ್ನೂ ಹೋಗಲಿ ಎಂದು ಶುಭ ಹಾರೈಸಿದ್ದರು. ಕಾರವಾರದ ದಾಂಡೇಲಿಯಲ್ಲಿ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಬಸವ ಕಲ್ಯಾಣದಲ್ಲಿ ಆಯೋಜಿಸಿದ ಶಿವಸಾಯಿ ಮಹೋತ್ಸವದ ಅದ್ದೂರಿ ಮೆರವಣಿಗೆಯಲ್ಲಿ ಕೇಂದ್ರ ಮಂತ್ರಿ ಸಾಧ್ವಿ ನಿರಂಜನ್ ಜ್ಯೋತಿ ಭಾಗವಹಿಸಿದ್ದರು. ಬಸವ ಕಲ್ಯಾಣದಲ್ಲಿ ಆಯೋಜಿಸಿರುವ ಶಿವಸಾಯಿ ಮಹೋತ್ಸವದ ಅದ್ದೂರಿ ಮೆರವಣಿಗೆ ಹಾಗೂ ಇತರೆ ಕಾರ್ಯಕ್ರಮದಲ್ಲಿ ಕೇಂದ್ರ ಮಂತ್ರಿ ಸನ್ಮಾನ್ಯ ಸಾಧ್ವಿ ನಿರಂಜನ್ ಜ್ಯೋತಿ, ರಾಜ್ಯ ಬಿಜೆಪಿ ಸಹಕಾರ್ಯದರ್ಶಿ ಸನ್ಮಾನ್ಯ ರವಿಕುಮಾರ್ ಜಿ ಹಾಗೂ ಇತರ ಪ್ರಮುಖ ಗಣ್ಯರು ಭಾಗವಹಿಸಿದ್ದರು. ಮಂಡ್ಯ ಜಿಲ್ಲೆ ಅಂದರೆ ಅದರಲ್ಲಿ ವಿಶೇಷತೆ ಇದೆ. ಸದ್ಗುರುಗಳು ಆರಂಭಿಸಿರುವ ಈ ಕಾವೇರಿ ಕೂಗು ಅಭಿಯಾನಕ್ಕೆ ಮಂಡ್ಯ ಜನ ಸ್ಪಂದಿಸಬೇಕೆಂದು ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಹೇಳಿದರು. ಕಾವೇರಿ ನದಿ ನಮ್ಮೆಲ್ಲರ ತಾಯಿ, ಅವಳನ್ನ ಪೋಷಣೆ ಮಾಡಬೇಕಾದ ಜವಾಬ್ದಾರಿ ಮಂಡ್ಯ ಜನರ ಮೇಲಿದೆ. ಹಾಗಾಗಿ ನಾವು ಕೂಡ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ವೃಕ್ಷಗಳನ್ನ ನಾವು ರಕ್ಷಿಸಿದರೆ ವೃಕ್ಷ ನಮ್ಮನ್ನ ರಕ್ಷಣೆ ಮಾಡುತ್ತದೆ. ಹಾಗಾಗಿ ಮುಂದಿನ ಪೀಳಿಗೆಗೆ ನಾವು ಹೆಚ್ಚೆಚ್ಚು ಗಿಡ ನೆಟ್ಟು ಕಾವೇರಿ ನದಿನ ರಕ್ಷಣೆ ಮಾಡಬೇಕಾಗಿದೆ. ನನ್ನನ್ನ ಸಂಸತ್ತಿನಲ್ಲಿ ದೆಹಲಿಯಲ್ಲಿ ಯಾವ ಪಾರ್ಟಿ ನೀವು ಅಂತ ಕೇಳ್ತಾರೆ, ನಾನು ಪಕ್ಷೇತರ ಸಂಸದೆ ಅಂತ ಹೇಳ್ತೀನಿ. ಹಾಗಾದ್ರೆ ಯಾವ ಕ್ಷೇತ್ರ ನಿಮ್ಮದು ಅಂತಾರೆ, ಮಂಡ್ಯದ ಸಂಸದೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಆಗ ಎಲ್ಲರೂ ಕೈಮುಗಿದು ನಮಸ್ಕರಿಸುತ್ತಾರೆ. ಮಂಡ್ಯದ ಜನ ಮಹಿಳೆಯನ್ನ ಪಕ್ಷೇತರವಾಗಿ ಆಯ್ಕೆ ಮಾಡಿದ್ದಾರೆ ಅಂತ ಹೆಮ್ಮೆ ಪಡುತ್ತಾರೆ ಎಂದು ಮಂಡ್ಯದ ಸಂಸದೆ ಸುಮಲತಾ ಹೇಳಿದರು. ಅದೇನು ಸ್ಪೆಷಾಲಿಟಿನೋ ಏನೋ ಗೊತ್ತಿಲ್ಲ, ಇಡೀ ಭಾರತ ದೇಶ, ಇಡೀ ಇಂಡಿಯಾದಲ್ಲೇ ಮಾತಾಡೋ ಹಾಗೆ ಪ್ರತಿ ವಿಷಯದಲ್ಲೂ ನಾವು ಮಾಡ್ತೀವಿ, ಮಾಡಿ ತೋರಿಸ್ತೀವಿ. ಅದನ್ನ ನೀವು ಎಷ್ಟು ಬಾರಿ ರುಜು ಮಾಡಿದೀರ ಅಂತ ಹೇಳೋದು ಸಾಧ್ಯ ಇಲ್ಲ. ಪ್ರತಿ ಒಂದು ವಿಷಯದಲ್ಲೂ ಮಂಡ್ಯ ಅಂದ್ರೆ ಅದು ಸ್ಪೆಷಲ್. ಮಂಡ್ಯ ನಮಗೆ ಇಸ್ ಆಲ್ವೇಸ್ ನಂಬರ್ ಒನ್ ಇನ್ ಇಂಡಿಯಾ ಇರಬೇಕು ಅಂತ ನನ್ನ ಆಸೆ. ಪ್ರತಿಯೊಂದು ವಿಷಯದಲ್ಲಿ ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಆಶೀರ್ವಾದ ಮಾಡಿ ನನ್ನನ್ನ ಸಂಸದೆಯಾಗಿ ಇವತ್ತು ಪಾರ್ಲಿಮೆಂಟ್ ಡೆಲ್ಲಿವರೆಗೂ ಕಳಿಸಿದಿರಾ. ಪಬ್ಜಿ ಆಡದಂತೆ ಬುದ್ಧಿವಾದ ಹೇಳಿದ ತಂದೆಯನ್ನೇ ಮಗ ಹತ್ಯೆ ಮಾಡಿದ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಕಾಕತಿ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ. ಕೈಗೆ ಸಿಕ್ಕ ಏಳಿಗೆ ಮಣಿಯಿಂದ ತಂದೆಯನ್ನ ಇರಿದು ಕೊಂದಿದ್ದಾನೆ. ನಂತರ ಕೆಳಗೆ ಬಿದ್ದ ತಂದೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ತಲೆ ಮತ್ತು ಕಾಲು ಬೇರ್ಪಡಿಸುತ್ತಿದ್ದ. ಈ ಸಮಯದಲ್ಲಿ ವಿಷಯ ತಿಳಿದ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಆಗ ತನ್ನ ಕೃತ್ಯ ನಿಲ್ಲಿಸಿದ್ದಾನೆಂದು ಹೇಳಿದ್ದಾರೆ.
ತಕ್ಷಣ ಕಾಕತಿ ಪಿಐ ಶ್ರೀಶೈಲ್ ಕೌಜಲ್ಗ ಸ್ಥಳಕ್ಕೆ ಆಗಮಿಸಿ ಆರೋಪಿನ ವಶಕ್ಕೆ ಪಡೆದಿದ್ದಾರೆ. ವಿಷಯ ತಿಳಿದ ಎಸಿಪಿ ಶಿವಾರೆಡ್ಡಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಘಟನೆಯ ವಿವರ ಪಡೆದಿದ್ದು ಹೆಚ್ಚಿನ ತನಿಖೆಗೆ ಸೂಚಿಸಿದ್ದಾರೆ. ಬೆಳಗಾವಿ ತಾಲೂಕಿನ ಕಾಕತಿ ಗ್ರಾಮದಲ್ಲಿ ಬೆಳ್ಳಂಬೆಳಗ್ಗೆ ಕ್ರೂರಿ ಮಗನೊಬ್ಬ ತನ್ನ ಹೆತ್ತ ತಂದೆಯನ್ನೇ ಏಳಿಗೆ ಮಣಿಯಿಂದ ಇರಿದು ತಲೆ ಮತ್ತು ಕಾಲುಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಬೇರ್ಪಡಿಸಿದ್ದಾನೆ. 25 ವರ್ಷದ ರಘುವೀರ್ ಕುಂಬಾರ ತಂದೆಯನ್ನ ಕೊಚ್ಚಿ ಹಾಕಿದ ಪಾಪಿ ಮಗ. 60 ವರ್ಷದ ಕೊಲೆಯಾದ ವ್ಯಕ್ತಿ ಶಂಕರಪ್ಪ ಕುಂಬಾರ್ ನಿವೃತ್ತ ಸಶಸ್ತ್ರ ಪಡೆ ಪೊಲೀಸ್ ಅಧಿಕಾರಿಯಾಗಿದ್ದರು. ಸಿದ್ದೇಶ್ವರ ನಗರದ ನಿವಾಸಿಯಾಗಿದ್ದರು. ಶಂಕರಪ್ಪ ಅವರು 3 ತಿಂಗಳ ಹಿಂದೆ ಪೊಲೀಸ್ ಸೇವೆಯಿಂದ ನಿವೃತ್ತಿಗೊಂಡಿದ್ದರು. ಸದಾ ಮೊಬೈಲ್ನಲ್ಲಿ ಮಗ್ನನಾಗಿ ಪಬ್ಜಿ ಗೇಮ್ ಆಡುತ್ತಿದ್ದ. ನೆಟ್ ಪ್ಯಾಕ್ಗೆ ದುಡ್ಡು ಕೇಳಿದಾಗ ತಂದೆ ಕೊಡಲಿಲ್ಲವೆಂದು ಕ್ರೂರತ್ವ ಮೆರೆದಿದ್ದಾನೆಂದು ತಿಳಿದು ಬಂದಿದೆ. ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಡಿಜಿಟಲೀಕರಣಗೊಳಿಸಿ ಮಕ್ಕಳಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಕಲ್ಪಿಸಲು ಯೋಜನೆ ರೂಪಿಸಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಶಶಿಕಲಾ ಜೊಲ್ಲೆ ಅವರು ದಿಢೀರ್ನೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳು, ಕೇಂದ್ರದ ಕಾರ್ಯವೈಖರಿ ಹಾಗೂ ಆಹಾರ ಗುಣಮಟ್ಟವನ್ನು ಪರಿಶೀಲನೆ ನಡೆಸಿದರು. ರಾಜ್ಯದ ಎಲ್ಲ ಅಂಗನವಾಡಿ ಕೇಂದ್ರಗಳನ್ನು ಡಿಜಿಟಲೀಕರಣಗೊಳಿಸಿ ಮಕ್ಕಳಿಗೆ ಬಯೋಮೆಟ್ರಿಕ್ ವ್ಯವಸ್ಥೆ ಕಲ್ಪಿಸಲು ಯೋಜನೆ ರೂಪಿಸಲಾಗುವುದು. ಗುಣಮಟ್ಟ ಹೆಚ್ಚಿಸಲು ರಾಜ್ಯದ ಎಲ್ಲ ಎಂಎಸ್ಪಿಸಿ ಕೇಂದ್ರಗಳನ್ನು ಹೊಸ ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಆಧುನೀಕರಣಗೊಳಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಋಣಮುಕ್ತ ಕಾಯ್ದಿನ ವಿರೋಧಿಸಿ ಅಖಿಲ ಕರ್ನಾಟಕ ಫೈನಾನ್ಸ್ ವತಿಯಿಂದ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕಾರ್ಯದರ್ಶಿಯಾದ ಪ್ರಸನ್ನ ಕುಮಾರ್, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಸಿ ಕೆ ಮೂರ್ತಿ, ಸಂಘಟನಾ ಕಾರ್ಯದರ್ಶಿಗಳಾದ ತುಕಾರಾಮ್ ಹಾಗೂ ರಮೇಶ್ ಸುರೇಶ್ ಸಂಸ್ಥೆ ನಿರ್ದೇಶಕರು ಮನವಿ ಪತ್ರ ಸಲ್ಲಿಸಿದರು. ಋಣಮುಕ್ತ ಕಾಯ್ದಿನ ವಿರೋಧಿಸಿ ಅಖಿಲ ಕರ್ನಾಟಕ ಫೈನಾನ್ಸರ್ ಇವರಿಂದ ರಾಜ್ಯದ ಎಲ್ಲಾ ಲೇವಾವಧಿ ಗಿರ್ವಿದಾರರ ಪರವಾಗಿ ಈ ಕಾಯ್ದೆಯನ್ನು ಜಾರಿಗೆ ತರದಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪನವರಿಗೆ ಮನವಿ ಪತ್ರ ಸಲ್ಲಿಸಿದರು. ಆಲ್ ಅಲಿಂ ಸಂಘಟನೆಯ ಮುಖಂಡರಾದ ಹಾಗೂ ಮಾಜಿ ಅಂಜುಮನ್ ಸದಸ್ಯರು ಡಾಕ್ಟರ್ ಸೈಯದ್ ಅಮಿನೂರುದ್ದೀನ್ ಅವರ 32ನೇ ಜನ್ಮದಿನದ ನಿಮಿತ್ತ ಮರಳು ಸಿದ್ದೇಶ್ವರ ಬುದ್ಧಿಮಂದ ಆಶ್ರಮದಲ್ಲಿ ಅಭಿಮಾನಿಗಳು ಹಣ್ಣು ಹಂಪಲು ವಿತರಿಸಿದರು. ನಂತರ ಮಾತನಾಡಿದ ಮಾಜಿ ಅಂಜುಮನ್ ಸದಸ್ಯ ಮನ್ಸೂರ್ ಮದ್ವಿ, ನೂರಾರು ಅಭಿಮಾನಿಗಳು ಡಾಕ್ಟರ್ ಅಮೀನುದ್ದೀನ್ ಅವರ ಮನೆ ಬಳಿ ಬಂದು ನಾವುಗಳು ನಿಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತೇವೆ ಎಂದು ಹೇಳಿದಾಗ ಡಾಕ್ಟರ್ ಅಮೀನೂರುದ್ದೀನ್ ಅವರು ಅದ್ಧೂರಿತನ ಬೇಡ, ಕರ್ನಾಟಕದಲ್ಲಿ ಉಂಟಾದ ನೆರೆಯಿಂದ ಸಾಕಷ್ಟು ಜನರು ತೊಂದರೆಗೆ ಸಿಲುಕಿಕೊಂಡಿದ್ದಾರೆ, ಅದರ ಪ್ರಯುಕ್ತವಾಗಿ ಈ ಬಾರಿ ಅದ್ಧೂರಿ ಬರ್ತಡೆಯನ್ನು ಬೇಡ ಎಂದು ಅಭಿಮಾನಿಗಳಿಗೆ ತಿಳಿ ಹೇಳಿದರು. ಸರಳ ರೀತಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರೆಂದು ಹೇಳಿದರು. ಅಲಿ ಅಕ್ಬರ್, ನಫೀಸ್ ಅಹಮದ್, ಶ್ಯಾಮ್ ಸುಂದರ್, ಗೌಸ್, ಮುಜಾಹಿದ್ ಸೇರಿದಂತೆ ಅನೇಕ ಅಭಿಮಾನಿಗಳು ಹಾಜರಿದ್ದರು. ನಂದು ಒಂದು ಅನಿಸಿಕೆ, ಅದೇ ತರ ನಾನು ಹೋದ ಸಲ ಇಲ್ಲೇ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದ್ದೆ. ಅನ್ನ ಸಂತರ್ಪಣೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇಲ್ಲಿ. ಈ ಸಲ ಏನೋ ಬೇರೆಯವ್ರಿಗೆ ಮಾತು ಕೊಟ್ಟಿದ್ದಾರೆ ಆಡಳಿತ ಮಂಡಳಿಯವರು ಮಂಡಳಿಯವರು ಅಂತ ಗೊತ್ತಾಗಿ ನಾವು ಹಣ್ಣು ಮಾತೆ ಮೇರಿ ಜಾತ್ರೆಯ ಅಂಗವಾಗಿ ಭಾನುವಾರ ಮೇರಿ ಮಾತೆಯ ಉತ್ಸವ ಮೂರ್ತಿಯ ರಥೋತ್ಸವ ಸಾವಿರಾರು ಭಕ್ತ ಸಮೂಹದ ಮಧ್ಯೆ ಅದ್ದೂರಿಯಾಗಿ ಜರುಗಿತು. ಜಾತ್ರೆಯ ಅಂಗವಾಗಿ ಭಾನುವಾರ ರಾತ್ರಿಯಿಂದ ದೇವದಯ ರೂಪ ಮೇರಿ ಮಾತೆ ನಮ್ಮೆಲ್ಲರ ಮಾರ್ಗದೀಪ ಎಂಬ ಧ್ಯೇಯವಾಕ್ಯ ಅಡಿಯಲ್ಲಿ ಚರ್ಚ್ನ ಆವರಣದಲ್ಲಿ ನಿರ್ಮಿಸಲಾಗಿದ್ದ ಭವ್ಯ ವೇದಿಕೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಚರ್ಚ್ಗಳ ಧರ್ಮಾಧ್ಯಕ್ಷರಿಂದ ಆಶೀರ್ವಚನ ಆರಂಭಗೊಂಡಿತು. ಮುಂಜಾನೆ 5ರಿಂದ ಕನ್ನಡ, ಕೊಂಕಣಿ, ತೆಲುಗು, ತಮಿಳ್, ಮಲಯಾಳಂ, ಆಂಗ್ಲ ಭಾಷೆಯಲ್ಲಿ ಪೂಜಾ ವಿಧಾನಗಳು, ಪ್ರಾರ್ಥನೆ ಹಾಗೂ ಪ್ರಬೋಧನೆಗಳು ಆರಂಭಗೊಂಡಿತು. ಆರೋಗ್ಯ ಮಾತೆ ಚರ್ಚ್ನ ಫಾದರ್ ಆಂಥನಿ ಪೀಟರ್, ಭದ್ರಾವತಿಯ ಡಾಕ್ಟರ್ ಜೋಸೆಫ್, ಶಿವಮೊಗ್ಗದ ಫ್ರಾನ್ಸಿಸ್ ಸರಾವೋ, ಕಲಬುರಗಿಯ ರಾಬರ್ಟ್ ಮಿರಾಂತ್, ರೋಮನ್ನ ಪಿಂಟೋ, ವಿಲಿಯಂ ಡಿಸೋಜಾ ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವ ವಹಿಸಿದ್ದರು. ಆರೋಗ್ಯ ಮಾತೆಗೆ ಹರಕೆ ಹೊತ್ತ ಭಕ್ತರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ನದಿಯಿಂದ ಚರ್ಚ್ನವರೆಗೂ ದೀಡು ನಮಸ್ಕಾರ ಮೊಣಕಾಲಿನ ಮೇಲೆ ನಡೆದು ಸೇವೆ ಸಲ್ಲಿಸಿದರು. ಕೆಲವು ಭಕ್ತರು
ಮುಡಿ ನೀಡಿದರು. ಭಕ್ತರ ಸಮೂಹ ಹೂ ಹಾಗೂ ಮೇಣದ ಬತ್ತಿ ಅರ್ಪಿಸುವ ಮೂಲಕ ಭಕ್ತಿ ಸಮರ್ಪಿಸಿದ್ದರು. ಚರ್ಚಿನ ಆವರಣದಿಂದ ಸಂಜೆ 5ಕ್ಕೆ ಸೇವಂತಿಗೆ ಹೂವಿನ ವಿಶೇಷ ಅಲಂಕಾರದ ಮಂಟಪದಲ್ಲಿ ಮೇರಿ ಮಾತೆಯ ಪ್ರತಿಮೆಯ ಮೆರವಣಿಗೆ ಆರಂಭಗೊಂಡಿತು. ಪಿಬಿ ರಸ್ತೆ, ಮಹಾತ್ಮ ಗಾಂಧಿ ವೃತ್ತ, ಕೆಎಬಿ ವೃತ್ತ, ಟಿಬಿ ರಸ್ತೆ, ಸಿಬಾರ್ ವೃತ್ತ, ಹರಿಹರೇಶ್ವರ ವೃತ್ತ, ದೇವಸ್ಥಾನದ ರಸ್ತೆ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿತು. ನಗರದ ಪ್ರಮುಖ ವೃತ್ತಗಳಲ್ಲಿ ಸಿಡಿಮದ್ದುಗಳನ್ನು ಸಿಡಿಸಿ ಭಕ್ತರು ಸಂಭ್ರಮಿಸಿದರು. ಮರಿಯಾ ನಿವಾಸ್ ಶಾಲೆಯ ಬ್ಯಾಂಡ್ ಮೆರವಣಿಗೆ ವಿಶೇಷ ಮೆರುಗು ನೀಡಿತು. ಮೆರವಣಿಗೆಗೆ ಚರ್ಚ್ ಆವರಣಕ್ಕೆ ತೆರಳಿತು. ನಂತರ ಮಂಟಪಕ್ಕೆ ಬಳಸಿದ ಹೂವನ್ನು ಪ್ರಸಾದ ರೂಪದಲ್ಲಿ ಭಕ್ತರಿಗೆ ವಿತರಿಸಲಾಯಿತು. ಮೆರವಣಿಗೆಯಲ್ಲಿ ಪಾದ್ರಿಗಳು, ಶಾಸಕ ಎಸ್ ರಾಮಪ್ಪ, ನಗರಸಭೆ ಸದಸ್ಯರು ಸೇರಿದಂತೆ ಅನೇಕ ಗಣ್ಯರು, ಭಜನಾ ಮಂಡಳಿಗಳು ಹಾಗೂ ಹೊರ ರಾಜ್ಯದ ಭಕ್ತರು ಸೇರಿದಂತೆ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಐಎಎಸ್ ಅಧಿಕಾರಿ ಸೆಂಥಿಲ್ ಪಾಕಿಸ್ತಾನಕ್ಕೆ ಹೋಗಲಿ, ಟ್ವೀಟ್ ಮೂಲಕ ವಿವಾದ ಸೃಷ್ಟಿಸಿದ ಸಂಸದ ಅನಂತಕುಮಾರ್ ಹೆಗಡೆ. ಜಮ್ಮು ಕಾಶ್ಮೀರ, ರಾಮಮಂದಿರ ಸೇರಿದಂತೆ ಅನೇಕ ವಿಚಾರದಲ್ಲಿ ಕೇಂದ್ರದ ನಡೆಯನ್ನ ಖಂಡಿಸಿ ಇತ್ತೀಚೆಗೆ ಕರ್ನಾಟಕದ ಐಎಎಸ್ ಅಧಿಕಾರಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ತಮ್ಮ ವೃತ್ತಿಗೆ ರಾಜೀನಾಮೆ ನೀಡಿದ್ದರು. ಈ ಪ್ರಸಂಗ ಇತ್ತೀಚೆಗೆ ರಾಷ್ಟ್ರದಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿತ್ತು. ಆದರೆ ವಿಚಾರಕ್ಕೆ ಸಂಬಂಧಿಸಿದಂತೆ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ಮತ್ತೆ ಸುದ್ದಿಯಲ್ಲಿದ್ದಾರೆ. ಈ ಕುರಿತು ತಮ್ಮ ಖಾಸಗಿ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿರುವ ಅವರು, ಐಎಎಸ್ ಅಧಿಕಾರಿ ಸೆಂಥಿಲ್ ಮಾಡಬೇಕಾದ ಮೊದಲ ಕೆಲಸವೇನೆಂದರೆ ಕೂಡಲೇ ತಮ್ಮ ನಿಲುವನ್ನು ಬೆಂಬಲಿಸಿದವರೊಂದಿಗೆ ಪಾಕಿಸ್ತಾನಕ್ಕೆ ವಲಸೆ ಹೋಗುವುದು. ಇದು ಪ್ರಾಯೋಗಿಕವಾಗಿಯೂ ಸುಲಭ ಮತ್ತು ಅಂತಿಮ ಪರಿಹಾರ ಕೂಡ. ಇಲ್ಲೇ ಇದ್ದು ದೇಶ ಒಡೆಯುವ ಬದಲು ಅಲ್ಲಿಗೆ ಹೋಗಿ ನಮ್ಮ ದೇಶ ಮತ್ತು ನಮ್ಮ ಸರ್ಕಾರದ ವಿರುದ್ಧ ನೇರ ಹೋರಾಟ ಮಾಡುವುದು ಒಳಿತು. ಇದರಲ್ಲಾದರೂ ನಿಯತ್ತು ತೋರಿಸಲಿ ಎಂದು ಟ್ವೀಟ್ ಮಾಡಿದ್ದಾರೆ. ಹದಿನೈದು ತಾಲೂಕಿನ ಹಲ್ಯಾಳ ದರೂರು ಮಧ್ಯದಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಹಲವಾರು ವರ್ಷದ ಹಳೆಯ ಸೇತುವೆ ಗುಣಮಟ್ಟ ಹಾಗೂ ಅದರ ಬಾಳಿಕೆ ಕುರಿತು ಲೋಕೋಪಯೋಗಿ ಇಲಾಖೆ, ಒಳನಾಡು ಬಂದರು ಇಲಾಖೆಯಿಂದ ಪರೀಕ್ಷಿಸಲಾಯಿತು. ಐತಿಹ್ಯ ಮಧ್ಯೆ ಪ್ರವಾಹದಿಂದ ಅನೇಕ ಕಡೆಯಲ್ಲಿ ಸೇತುವೆಗಳು ಹಾನಿಯಾಗಿದ್ದನ್ನು ಸ್ಮರಿಸಬಹುದು. ಪ್ರವಾಹದ ಸೆಳೆತಕ್ಕೆ ಸೇತುವೆಗೆ ಏನಾದರೂ ಹಾನಿಯಾಗಿದೆ ಎಂಬುದರ ಕುರಿತು ಅಧಿಕಾರಿಗಳು ಯಂತ್ರಗಳ ಮೂಲಕ, ತಾಂತ್ರಿಕ ತಜ್ಞರ ಮೂಲಕ ವಿವಿಧ ಪರೀಕ್ಷೆ ನಡೆಸಿದ್ದರು. ಸುಮಾರು 8 ದಿನಗಳ ನಂತರ ಗುಣಮಟ್ಟದ ವರದಿ ಬರುತ್ತೆಂದು ಇಂಜಿನಿಯರಿಂಗ್ಗಳು ಹೇಳಿದ್ದು, ಕೊನೆಗೆ 8 ದಿನಗಳ ನಂತರವಾದರೂ ದರೂರ್ ಸೇತುವೆ ಗುಣಮಟ್ಟ ತಿಳಿಯುತ್ತಲ್ಲದೆ 8 ಜನ ಕುತೂಹಲದಿಂದ ಕಾಯುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಇಂಜಿನಿಯರ್ಗಳಾದ ಯತೀಶ್ ಗೌಡ, ಚನ್ನಬಸವೇಶ್ವ, ಮಧುಗೌಡ ಸೇರಿದಂತೆ ಕಚೇರಿ ಬೆಂಗಳೂರಿನಿಂದ ಆಗಮಿಸಿದ್ದರು. ಧಾರ್ಮಿಕ ಆಚರಣೆ ಸಂಪ್ರದಾಯ ಪಾಲಿಸುವುದು ಎಷ್ಟು ಮುಖ್ಯವೋ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಅಷ್ಟೇ ಮುಖ್ಯವಾಗಿದೆ ಎಂದು ದಿಗ್ಗಾಂವ ಪಂಚಗ್ರಹ ಹಿರೇಮಠದ ಪೀಠಾಧಿಪತಿ ಸಿದ್ದವೀರ ಶಿವಾಚಾರ್ಯರು ಹೇಳಿದರು. ಚಿತ್ತಾಪುರ ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣ ಬಸವೇಶ್ವರ ಗಂಜ್ ಪ್ರದೇಶದಲ್ಲಿ ಶ್ರೀ ಗಜಾನನ ಉತ್ಸವ ಸಮಿತಿ ಹಾಗೂ ವರ್ತಕರ ಸಂಘದ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ದೇವಾನುದೇವತೆಗಳಲ್ಲೇ ಬುದ್ಧಿವಂತಿಕೆಯಲ್ಲಿ ಹೆಸರುವಾಸಿಯಾದ ದೇವರು ಎಂದರೆ ಗಣೇಶ. ಆ ಗಣೇಶನ ಕೃಪೆ ಸರ್ವರ ಮೇಲಿರಲಿ ಎಂದರು. ಕಾರ್ಯಕ್ರಮದಲ್ಲಿ ಕಲಾವಿದ ಆರ್ಕೆಸ್ಟ್ರಾ ಅವರಿಂದ ಸಂಗೀತ ಹಾಗೂ ಹಾಸ್ಯ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಪೊಲೀಸರು, ಸಾರ್ವಜನಿಕರು ಹಾಡಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಕೆ ಬಸವರಾಜ್, ಸಿಪಿಐ ಪಂಚಾಕ್ಷರಿ ಸಾಲಿಮಠ್, ಪಿಎಸ್ಐ ನಟರಾಜ್ ಲಾಡಿ, ಮುಖಂಡರಾದ ಶಿವರಾವ್ ಪಾಟೀಲ್ ಬೆಳಗುಂಪ, ಲಿಂಗರೆಡ್ಡಿ ಭಾಸರೆಡ್ಡಿ, ನಾಗರೆಡ್ಡಿ ಪಾಟೀಲ್ ಕರ್ದಾಳ್, ಅಣ್ಣರಾವ್ ಪಾಟೀಲ್ ಮುಡಬೂಳ್, ಶಿವರೆಡ್ಡಿ ನಾಲ್ವಾರ್, ನಾಗರಾಜ್ ರೇಷ್ಮಿ, ಚಂದ್ರಶೇಖರ್ ಸಾತ್ನೂರ್, ರಾಜಶೇಖರ್ ಯದ್ಲಾಪುರ್, ವೀರೇಂದ್ರ ರೆಡ್ಡಿ ಭಾಸರೆಡ್ಡಿ, ಚನ್ನವೀರ್ ಬೆಳಗುಂಪ, ಸಂಗಮೇಶ್ ರೋಣದ್, ಮಲ್ಲರೆಡ್ಡಿ ಠಾಣಾಗುಂದಿ, ಸಿದ್ದಲಿಂಗ್ ಸಂಗಮೇಶ್, ಸಿದ್ದಣ್ಣ ಚಕ್ಕಡಿ, ರಮೇಶ್ ಬೊಮ್ಮನಹಳ್ಳಿ, ಬಸವರಾಜ್ ಬೊಮ್ಮನಹಳ್ಳಿ ಸೇರಿದಂತೆ ಅನೇಕರು ಇದ್ದರು. ಏನೋ ಏನ ಬೇರ್ಬಿಟ್ಟು
ಕಾರ್ಯಕ್ರಮದಲ್ಲಿ ಯಾವುದೇ ಗಲಾಟೆ ಆಗಲಾರದೆ ಶಾಂತಿಯಿಂದ ಮಾಡತಕ್ಕಂಥ ಪಟ್ಟಣ ಅಂದರೆ ಚಿತ್ತಾಪುರ ಪಟ್ಟಣ ಮುಂದುವರ್ಸ್ಕೊಂಡು ಹೋಗ್ರಿ ಅಂತಕ್ಕಂಥ ಮಾತು. 14 ಲೋಕದ ಒಡೆಯ ನೀನು, 14 ಇಂದ್ರಿಯಗಳ ಒಡೆಯ ಜೀವಾತ್ಮ, ಆ ಜೀವಾತ್ಮಕ್ಕೂ 14 ಲೋಕಕ್ಕೂ ನೀವು ತಾಯಿ ತಂದೆ ಇಬ್ಬರೇ ಒಡೆಯರಿದೆ. ಅದಕ್ಕಾಗಿ ನಿಮಗೆ ಸುತ್ತ ಹಾಕಿದ್ರೆ ಸಾಕು, ನಿಮ್ಮ ಪ್ರದಕ್ಷಿಣೆ ಹಾಕಿದ್ರೆ ಸಾಕು, 14 ಲೋಕ ಸುತ್ತಾಡಿದಂಗೆ ಅಂತಕ್ಕಂಥ ಮಾತು ಹೇಳಿದಾಗ ಎಲ್ಲ ದೇವತೆಗಳು ಚಪ್ಪಳೆ ಬಡಿದ್ರು, ಚಪ್ಪಳೆ ಬಡಿದು ಗಣೇಶನಿಗೆ ಮೊದಲನೇ ಪೂಜೆ ಕೊಟ್ಟರು. ಬೆಂಕಿ ಹಚ್ಚುವುದು ನಳಿನ್ ಕೆಲಸ, ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸಿದ್ದರಾಮಯ್ಯ ತಿರುಗೇಟು. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಲು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರೇ ಕಾರಣ ಎಂದು ಹೇಳಿದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಬೆಂಕಿ ಹಚ್ಚೋದು, ಹುಳಿ ಹಿಂಡುವುದು ಅವರ ಕೆಲಸ ಎಂದು ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕನಿಷ್ಠ ಜ್ಞಾನವೂ ಇಲ್ಲ, ಅವರು ದುರುದ್ದೇಶದಿಂದ ಮಾತನಾಡಿದ್ದಾರೆ. ಐಟಿ, ಇಡಿ ಯಾರ ಅಧೀನದಲ್ಲಿದೆ ಎನ್ನುವುದು ಗೊತ್ತಿದೆಯಾ ಅವರಿಗೆ? ಅವೆಲ್ಲವೂ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ, ಈ ಬಗ್ಗೆ ಕಟೀಲ್ಗೆ ಅರಿವಿಲ್ಲ ಎನಿಸುತ್ತದೆ ಎಂದು ಸಿದ್ದರಾಮಯ್ಯ ಕುಟುಕಿದರು. ಇದೇ ವೇಳೆ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಗುಡುಗಿದ ಸಿದ್ದರಾಮಯ್ಯ, ಹುಳಿ ಹಿಂಡುವುದು ಬೆಂಕಿ ಹಚ್ಚುವುದು ಅವರ ಕೆಲಸ, ಬಿಜೆಪಿಯವರು ಅವರನ್ನ ಯಾಕೆ ಅಧ್ಯಕ್ಷನಾಗಿ ಮಾಡಿದ್ರೋ ಗೊತ್ತಿಲ್ಲ ಎಂದರು. ಇವತ್ತು ಮುಖ ಉಳಿಸಿಕೊಳ್ಬೇಕು, ಇವತ್ತು ಭ್ರಷ್ಟಾಚಾರದ ಕೇಸ್ನ ಒಳಗಡೆ ಒಳಗೆ ಹೋಗಿರುವಂಥದ್ದು ಯಾರು ಕರ್ನಾಟಕ ಗೌರ್ಮೆಂಟ್ ಅವರನ್ನು ಸರ್ಕಾರ ಒಳಗೆ ಹಾಕಿದ್ದಲ್ಲ, ಯಾವುದೇ ಲೋಕಾಯುಕ್ತ ಒಳಗೆ ಹಾಕಿಸಿದ್ದಲ್ಲ. 2017 ಐಟಿ ದಾಳಿ ಆದಾಗ ಯಾರೂ ಇರಲಿಲ್ಲ, ಇವರೇ ಇದ್ದರು ರಾಜ್ಯದಲ್ಲಿ, ಇವ್ರದೇ ಸರ್ಕಾರ ಇತ್ತು, ಸಿದ್ದರಾಮಯ್ಯ ಇದ್ದರು, ಸಿದ್ದರಾಮಯ್ಯ ನಿಲ್ಲಿಸಿ ಹೋಯ್ತಲ್ಲ. ಆದರೆ ದ್ವೇಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯರು ಸೇರಿಕೊಂಡ್ರು, ಹಾಗಾಗಿ ನನಗೆ ಸಂಶಯ ಇದೆ ಡಿ ಕೆ ಶಿಯ ಮೇಲೆ ಕೇಸ್ ಹಾಕ್ಲಿಕ್ಕೆ ಸಿದ್ದರಾಮಯ್ಯ ಕಾರಣ. ಇದೆ ಯಾಕಂದ್ರೆ ಬೆಳೀತಾರೆ ಅಂತ ಇವ್ರು ಮಾಡಿರಬೇಕು ಅಂತ ಅನಿಸ್ತದೆ, ದ್ವೇಷದ ರಾಜಕಾರಣ ಸಿದ್ದರಾಮಯ್ಯ ಮಾಡಿರಬೇಕು ಅಂತ ಅನಿಸ್ತದೆ. ಇವತ್ತು 14 ಆಗಿದೆ ಅಲ್ಲ, ನನಗೆ ಅವನಿಗೆ ಕನಿಷ್ಠ ಜ್ಞಾನನೂ ಇದ್ದ ಕಾಣಿಸ್ಬಂದು ಅಂತ ಕಾಣಿಸಿದ್ವಿ. ಕನಿಷ್ಠ ಜ್ಞಾನನೂ ಇದ್ದ ದುರುದ್ದೇಶದಿಂದ ಹೇಳಿದರೆ ಮಾತ್ರ ಅವರು ಐಟಿ ಇನ್ಕಮ್ ಟ್ಯಾಕ್ಸು ಇಡಿ ಯಾರ ಅಧೀನದಲ್ಲಿರೋದು? ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲ, ಯಾರ ಅಧೀನದಲ್ಲಿ ಇರೋದು? ಕೇಂದ್ರ ಸರ್ಕಾರ ಯಾರ ಕೈಲಿರೋದು? ಮತ್ತೆ ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅದನ್ನು? ದುರುದ್ದೇಶ ರಾಜಕೀಯವಾಗಿ ಬೆಂಕಿ ಹಚ್ಚ ಕೆಲಸ ಇವ್ರದ್ದು ಅಷ್ಟೇ. ಜನಗಳು ಚೆನ್ನಾಗಿರೋ ಕಡೆ ಉಳಿ ಹಿಂಡೋದು, ಬೆಂಕಿ ಹಚ್ಚೋದು, ಇದು ಬಿಟ್ಟರೆ ಬಿಜೆಪಿಯವರಿಗೆ ಬೇರೆ ಕಲ್ಪಿಲ್ಲ. ನನಗೆ ಅವ್ರ ಬಗ್ಗೆ ಐ ಡೋಂಟ್ ನೋ, ಬಿಜೆಪಿಯವರು ಯಾಕೆ ಅವನ್ನ ಅಂತ್ಯವ್ರನ್ನೆಲ್ಲ ಅಧ್ಯಕ್ಷ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ. ಕನಿಷ್ಠ ಜ್ಞಾನ ಇಲ್ಲದವ್ರನ್ನ, ಕನಿಷ್ಠ ತಿಳುವಳಿಕೆ ಇಲ್ಲದವ್ರನ್ನ, ದೇಶದ ರಾಜಕಾರಣ ಗೊತ್ತಿಲ್ಲದವ್ರನ್ನ, ಕರ್ನಾಟಕದ ರಾಜಕಾರಣ ಗೊತ್ತಿಲ್ಲದವ್ರನ್ನ ಯಾಕೆ ಅಧ್ಯಕ್ಷ ಮಾಡಿದ್ದಾರೆ ಗೊತ್ತಿಲ್ಲ, ನನಗೆ ಪಿಟಿ ಅನ್ಸುತ್ತೆ. ಇದೇ ವಿಧಿ ನ್ಯೂಸ್ ಅಪ್ಡೇಟ್ಸ್ ಹೀಗೆ ನೋಡ್ತಾ ಇರಿ.